ಬಹಳ ದಿನದ ಬೇಡಿಕೆ ಇದ್ದ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕೆಂದು ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆ ಹೋರಾಟ ಮುತ್ತಿಗೆ ಹೀಗೆ ಹಲವಾರು ರೀತಿಯ ಪ್ರತಿಭಟನೆ ಮಾಡಿ ಈ ಹೋರಾಟದ ರುವಾರಿಯಾಗಿದ್ದ ಹಿರಿಯ ಮಾಜಿ ಹೋರಾಟಗಾರರಾದ ಬಿಆರ್ ಸಂಗಪ್ಪಗೌಡ ನಿಧನರಾದ ಬಳಿಕ ಅವರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಹಾಗೂ ಅವರು ತೊಟ್ಟ ಛಲ ಹಾಗೆ ಜೀವಂತ ಇದೆ ಅಂದ್ರೆ ಈಗಿರುವ ಅವರ ಸಹಪಾಠಿಗಳೇ ಕಾರಣ ಜಿಲ್ಲಾ ಹೋರಾಟದ ಮತ್ತೊಂದು ಕಮಿಟಿ ರಚನೆ ಮಾಡಿ ಈಗ ಜಿಲ್ಲಾ ಹೋರಾಟಕ್ಕೆ ಮತ್ತೊಂದು ಕಳೆ ತಂದಿದ್ದಾರೆ ಜಿಲ್ಲಾ ಹೋರಾಟದ ಅಧ್ಯಕ್ಷರಾಗಿ ಪ್ರೊಫೆಸರ್ ಹಾಗೂ ಸಾಹಿತಿಗಳಾದ ಎಸ್ವ ಹಂಜರೂರು ಮುತುವರ್ಜಿ ವಹಿಸಿ ಈಗ ಮತ್ತೆ ಜಿಲ್ಲಾ ಹೋರಾಟ ಮಾಡುವಲ್ಲಿ ಮುಂದಾಗಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ಇವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಿದ್ದು ಈಗ ಮತ್ತೆ ಜಿಲ್ಲಾ ಹೋರಾಟದ ಕಿಚ್ಚು ಚಳವಳಿ ಮುಂದುವರಿಯುವುದಾಗಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಇನ್ನು ಹೋರಾಟಕ್ಕೆ ಅವಕಾಶ ಕೊಡದೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕ್ರಮ ಕೈಗೊಂಡು ಶೀಘ್ರದಲ್ಲೇ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಚಿಕ್ಕೋಡಿ ಸುತ್ತಮುತ್ತಲಿನ ನಗರದ ಜನರಿಗೆ ಹಾಗೂ ಹಳ್ಳಿಯ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಬೆಳಗಾವಿ ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು ಬೆಳಗಾವಿ ಚಿಕ್ಕೋಡಿಯಿಂದ 75 ಕಿಲೋಮೀಟರ್ ಅಂತರ ಹಾಗೂ ಅಥಣಿಯಿಂದ ಬೆಳಗಾವಿಗೆ 155 ಕಿಲೋಮೀಟರ್ ಅಂತರ ಇರುವ ಕಾರಣ ಜಿಲ್ಲೆಯ ಕೆಲಸಗಳಿಗೆ ಒಂದು ದಿನ ಮೀಸಲಿಡುವ ಪರಿಸ್ಥಿತಿ ಉಂಟಾಗಿದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿಸಿ ಮಾಡಿದ್ರೆ ಜನರಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈ ಹೋರಾಟಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನಮ್ಮ ಹೋರಾಟದ ಜೊತೆಗೆ ಇವೆ ಅಂತ ಸ್ಮರಿಸಿದ್ರು ಸದ್ಯ ಬೆಂಗಳೂರಿನಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ ಚಿಕ್ಕೋಡಿ ಜಿಲ್ಲಾ ಮಾಡುವ ಬಗ್ಗೆ ಸಹ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ಳಬೇಕು ಇದರ ಕುರಿತು ನಮ್ಮ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕು ಅಂತ ಮಾಧ್ಯಮಗಳ ಮೂಲಕ ಒತ್ತಾಯಿಸಿದ್ರು ಇನ್ನು ಜಿಲ್ಲಾ ಹೋರಾಟ ಮಾಡಲು ಇನ್ನು ಮುಂದೆ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಅನಿರ್ದಿಷ್ಟ ಪ್ರತಿಭಟನೆ ಹೀಗೆ ಜಿಲ್ಲಾ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟದ ರುವಾರಿ ಎಸ್ವ ಹಂಜಿ ಹಸಿರು ಸೇನೆ ಅಧ್ಯಕ್ಷ ತ್ಯಾಗರಾಜರ ಕದಂಬ ಎಂಬಿ ಪಾಟೀಲ್ ಸುರೇಶ್ ಬ್ಯಾಕುಡೆ ತುಕಾರಾಂ ಕೊಳ್ಳಿ ಸಿದ್ದು ಪಾಟೀಲ್ ನಾಗೇಶ್ ಮಾಳಿ ಚೆನ್ನವರ ಸಂಗಪ್ಪಗೌಳ ಅಪ್ಪ ಸಾಹೇಬ್ ಕುರಣೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಭಾಸ್ಕರ ಐಹೊಳೆ ಚಿಕ್ಕೋಡಿ ಆ ರೀತಿ ಒಳಗೆ ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೇವೆ ಆಮೇಲೆ ಇನ್ನ ಈ ಹೋರಾಟ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕೇವಲ ಜಿಲ್ಲಾ ಹೋರಾಟ ಸಮಿತಿ ಅನ್ಕೋತು ಬರೀ ಚಿಕ್ಕೋಡಿ ಒಳಗನೆ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ಇದನ್ನ ತಾಲೂಕಾ ಮಟ್ಟದೊಳಗೂ ಕೂಡ ನಮ್ಮ ಘಟಕಗಳನ್ನ ನಾವು ಮಾಡಬೇಕು ಅಲ್ಲಿಯೂ ಕೂಡ ಸದಸ್ಯರನ್ನು ಮಾಡಬೇಕು ಅಲ್ಲಿಯೂ ಕೂಡ ಅಧ್ಯಕ್ಷರನ್ನು ಮಾಡಬೇಕು ಆಮೇಲೆ ಅಲ್ಲಿ ಹೋರಾಟವನ್ನ ಸ್ವಲ್ಪ ತೀವ್ರಗತಿ ಒಳಗ ಮಾಡಬೇಕು ಅಂತ ತಿಳ್ಕೊಂಡು ತಾಲೂಕಾ ಘಟಕ ಜೊತೆಗೆ ಗ್ರಾಮೀಣ ಘಟಕಗಳನ್ನು ಕೂಡ ಮಾಡಬೇಕು ಅಂತ ತಿಳ್ಕೊಂಡು ಆಲೋಚನೆ ಮಾಡಿದ್ದೇವೆ ಅದಕ್ಕ ತಮ್ಮ ವಿಚಾರವನ್ನ ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ತಾವು ನೀಡಬೇಕು